ಯಾಕಂದ್ರೆ ನಮ್ಮ ನೋಡಿದ ತಕ್ಷಣ ಅದೇನಾಗುತ್ತೇನೋ ಮೊಬೈಲ್ ತೆಗಿತಾರೆಲ್ಲ ಈಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಯಾರಾದ್ರು ಬಿಟ್ಟರೆ ವೈರಿ ಬಂದ ಅಂತ ಕತ್ತಿ ತೆಗಿತಿದ್ರಲ್ಲ ಆ ಥರ ಮೊಬೈಲ್ ತೆಗಿತಾರೆ ಈಗ ಅದಕ್ಕೆ ನಾನು ಇರ್ತೀನಿ ಕೊನೆವರೆಗೆ ಇರ್ತೀನಿ ಇಲ್ಲ ಸರ್ ನೀವು ಇರ್ತೀರಾ ನಾವು ಹೋಗ್ತಿದ್ದೀವಿ ಅಂತ ಅವರಂತ ಅಂದರೆ ಊರಿಗೆ ಆ ಥರ ಆಗಬಾರ್ದು ನಾಗೇಂದ್ರ ಅವರು ನಮ್ಮ ಹಳೆಯ ಸ್ನೇಹಿತರು ಮತ್ತು ಅಭಿಮಾನಿಗಳು ಹೌದು ಅವರು ಅನೇಕ ಕಾರ್ಯಕ್ರಮಗಳನ್ನು ಸ್ಟ್ಯಾಂಡರ್ಡ್ ಕಾರ್ಯಕ್ರಮನ ಕ್ಲಾಸ್ ಆಡಿಯನ್ಸ್ ಇರತಕ್ಕಂಥ ಸಭೆಗಳಿಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಜೀವಿ ಬಹುಶಃ ಇವತ್ತು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಸ್ ಮೀಟ್ 2023 ದರ್ಶನ್ ಇಂಟರ್ನ್ಯಾಷನಲ್ ಇದು ಏನು ಕಂಪ್ನಿ ಅಂತ ನಿಮಗೆಲ್ಲ ಗೊತ್ತು ನಾನು ಹೇಳೋದು ಬೇಕಿಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ಬಿಚಿಯವ್ರ ಹೆಸರನ್ನ ನಾಗೇಂದ್ರ ಅವರು ಹೇಳಿದರು ಅವರು ಒಂದು ತಿಮ್ಮೀಕ್ಷನರಿ ಅಂತ ಬರ್ತಾರೆ ಡಿಕ್ಷನರಿ ಅಲ್ಲ ತಿಮ್ಮೀಕ್ಷನರಿ ಅದರಲ್ಲಿ ವಿಚಿತ್ರವಾದಂಥ ಶಬ್ದಗಳಿವೆ ಏನೋ ಅಂಥ ಶಬ್ದಗಳು ಒಂದೊಂದಕ್ಕೊಂದೊಂದು ವಿಶೇಷ ಅರ್ಥ ಅವರು ಕೊಟ್ಟಿರೋದು ಕಳ್ಳ ಅಂದರೆ ಯಾರು ಎಲ್ಲರೂ ಮಲಗಿದಾಗ ಎದ್ದಿರುವವನು ಹೌದಾ ಈ ಥರ ಆಮೇಲೆ ಬೀಚಿಯವ್ರದ್ದೊಂದು ವೈಶಿಷ್ಟ್ಯ ಏನು ಅಂದರೆ ಅವ್ರದ್ದು ಜಾತಿವಾರು ಹಾಸ್ಯ ಹಾಗಂತ ತಪ್ಪು ತಿಳಿಬಾರ್ದು ಯಾರು ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ವರ್ಣದವರು ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಎಷ್ಟು ಚೆನ್ನಾಗಿ ಬರೀತಿದ್ರು ಅವರು 60-50 ದಶಕದಲ್ಲಿ ಅಂದರೆ ನೀವು ಮಾತಾಡಿದ್ರೆ ನೀವು ಯಾವ ವಂಶದಲ್ಲಿ ಹುಟ್ಟಿದ್ದೀರಿ ಅಥವಾ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ನೀವು ಏನು ಉದ್ಯೋಗ ಮಾಡ್ತೀರಿ ಅಂತ ಹೇಳಿಬಿಡ್ಬೋದು ಕುಲವಂ ನಾಲಿಗೆ ಪೇಳಿತು ಅಂತಂತಾನೆ ಪಂಪ ನಮ್ಮ ಕುಲವನ್ನು ನಮ್ಮ ನಾಲಿಗೆ ಹೇಳ್ತವೆ ಸಂಸ್ಕಾರ ವಿದ್ಯೆಗಳಿಂದ ಅದನ್ನ ಇನ್ನೂ ಹೆಚ್ಚು ಮಾಡ್ಕೋಬೋದು ನಾವು ಅಂತ ಈಗ ಒಂದು ಗೊಂಬೆನ ಮಗ ತಂದು ಕೊಟ್ಟಿದ್ದ ಒಂದು ಮಗನಿಗೆ ಆ ಗೊಂಬೆ ತಂದುಕೊಟ್ಟ ತಂದೆ ನಾಗೇಂದ್ರ ಅಂತ ಅಂದ್ಕೊಳ್ಳ ಅಂದರೆ ಶೆಟ್ರು ಆ ಹುಡುಗ ಸಾಯಂಕಾಲ ಶೆಟ್ರು ಮನೆಗೆ ಬರೋದ್ರೊಳಗಡೆನೆ ಆ ಗೊಂಬೆನ ಮುರ್ಕೊಂಬಿಟ್ಟಿದ್ದ ಆಟ ಆಡೋ ಮಕ್ಕಳು ಗೊಂಬೆ ಮುರಿತಾನೆ ಗೊಂಬೆ ಮುರಿದ ತಕ್ಷಣ ಈ ಶೆಟ್ರು ಏನಂತಾರೆ ಗೊತ್ತಾ ಮುರ್ಕೊಂಡೆಪ್ಪ ಗೊಂಬೆ ಏನು ಬಂತಪ್ಪ ಲಾಭ ಯಾಕೆ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆನೇ ಯೋಚನೆ ಮಾಡೋ ಇನ್ನು ನಾನು ಪ್ರಾಣೇಶ್ ಆಚಾರ್ ಬ್ರಾಹ್ಮಣರು ನನ್ನ ಮಗ ಗೊಂಬೆ ಮುರಿದ್ರೆ ನಾನೇನು ಅಂತೀನಿ ಮುರ್ಕೊಂಡೆಪ್ಪ ಗೊಂಬೆ ಉಂಡದ್ದಲ್ಲ ತಿಂದದ್ದಲ್ಲ ಹೌದಾ ನೀವು ಸಹಜವಾಗಿ ಅಬ್ಸರ್ವ್ ಮಾಡಿ ನಮ್ಮ ದಿನನಿತ್ಯ ವ್ಯವಹಾರಗಳೇ ನಮ್ಮ ಭಾಷೆಯಲ್ಲಿ ಬರ್ತದೆ ಹಾಗೆ ಒಂದು ಒಬ್ಬೊಬ್ಬರದು ಒಂದೊಂದು ಹೇಳ್ತಾ ಬರ್ತಾರೆ ನಾನು ತುಂಬ ಅದು ಹಳೆಯ ಜೋಕ್ ಇದು ಮರ್ತುಬಿಟ್ಟಿದ್ದೆ ಹಾಗೆ ಒಂದು ಅವರು ಡಿಕ್ಷನರಿ ಬರೆದಿದ್ದಾರೆ ಯಾರ್ಯಾರಿಗೆ ಏನಂತಾರೆ ಏನೇನು ಅಂದರೆ ಅದರಲ್ಲಿ ದೇವರ ಬೀಡಿ ಅಂದರೆ ಯಾವುದು ಅಂತ ಒಬ್ಬ ಪ್ರಶ್ನೆ ಕೇಳಿದ್ದೆ ಅವ್ರನ್ನ ದೇವರ ಬೀಡಿ ಯಾವುದು ಹೇಳಿ ಸೌ ನಂಬರು ಗಣೇಶ ಅಲ್ವಾ ಅಲ್ಲ ದೇವರ ಬೀಡಿ ನಿಮ್ಮ ಅಗರಬತ್ತಿ ದೇವ್ರ ಮುಂದೆ ಹಚ್ಚಿಡ್ತೀರ ಹೊಗೆ ಆಡ್ತಿರ್ತದೆ ಅದಕ್ಕೆ ಅದು ದೇವರ ಬೀಡಿ ಒಂದು ದೇವ್ರ ಬೀಡಿ ಕೊಡಿ ಅಂದರೆ ಶೆಟ್ರು ಗಾಬರಿ ಆಗ್ಬಿಟ್ರಿ ಏನು ರೀ ದೇವ್ರಿಗೆ ಬೀಡಿ ಇರ್ತಾ ಊದಿನ ಕಡ್ಡಿ ರೀ ಅದೇ ದೇವ್ರ ಬೀಡಿ ಅವನ ಮುಂದೆ ಹೊಗೆ ಆಡಲ್ವಾ ಅದು ಇದು ಬೀಚಿಯವ್ರ ವೈಶಿಷ್ಟ್ಯ ಬೀಚಿಯವರು 62 ಕಾದಂಬರಿಗಳು ನನಗೆ ಬೀಚಿ ಅಂತಾರೆ ನಾನು ಬೀಚಿ ಅಲ್ಲ ಬೀಚಿಯವರು ಓದಿದ್ರಿಂದ ನನಗೆ ಒಂದು ಅಡ್ಡ ಹೆಸರು ಬೀಚಿ ಅಂತ ನೀವು ನಿಜವಾಗಲೂ ಈ ವ್ಯಾಪಾರದಲ್ಲಿ ಉದ್ದಿಮೆಯಲ್ಲಿ ಮಾತುಗಾರರಾಗಬೇಕು ಅಂದರೆ ಇದರಲ್ಲಿ ಎಷ್ಟು ಜನರಿಗೆ ಭಾಷಣ ಚೆನ್ನಾಗಿ ಮಾಡೋದಕ್ಕೆ ಬರ್ತದೆ ಕೈ ಎತ್ತಿರಿ ಇಲ್ಲಿ ಅವಕಾಶ ಇಲ್ಲ ಕೇಳ್ತೀನಿ ಸುಮ್ಮನೆ ಹಾಂ ಒಂದು ಒಬ್ಬರೇ ಇಬ್ಬರು ಹಾಂ ಇವ್ರು ನೀವು ಬಿಡಿ ನೀವು ಹಾಂ ಬೇರೆ ಹೇಳಿ ಎತ್ತಿ ಭಾಷಣ ಮಾಡ್ತೀನಿ ನಾನು ಅಂತ ಅಲ್ಲ ನಿಮ್ಮನ್ನು ಕರೆಯಲ್ಲ ಗಾಬರಿ ಆಗಬೇಡ್ರಿ ಹಾಂ ನೋಡಿ ಒಬ್ಬರೇನಾ ಇಬ್ಬರು ಹಾಂ ನೋಡ್ರಿ ನಿಮ್ಮ ವೃತ್ತಿಗೆ ಮಾತುಗಾರಿಕೆ ಅತ್ಯಂತ ಯಶಸ್ವಿ ಬಂಡವಾಳವಿಲ್ಲದಂತಹ ಇನ್ವೆಸ್ಟ್ಮೆಂಟು ಅಂದರೆ ಮಾತು ನಿಮ್ಮ ಮಾತಿನಿಂದ ನೀವು ಊದುಬತ್ತಿನೂ ಮಾರ್ಬೋದು ಸಗಣಿನೂ ಮಾರ್ಬೋದು ನಮ್ಮ ಬೀಚ್ ಹೇಳ್ತಾರೆ ಈ ಮಾತನ್ನು ಊಗರ್ ಅಗರಬತ್ತಿ ಅಂತೂ ದೇವ್ರಿಗೆ ಹಚ್ಚಕ್ಬೇಕ್ರಿ ಎಷ್ಟು ಗಮಗಮ ಇದೆ ತಗೊಳ್ಳಿ ಅಂತ ನೀವು ಅನ್ಬೋದು ಸಗಣಿನೂ ಮಾರ್ಬೋದು ಇಟ್ಟರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಸಗಣಿ ಅಂದರೆ ಅಷ್ಟೇ ಕೆಟ್ಟದೇನು ಸರ್ ಹಾಂ ಅದು ತಟ್ಟಿದರೆ ಕುರುಳಾಗ್ತದೆ ಒಣಗಿಸಿ ಸುಟ್ಟರೆ ಬೆರಣಿ ಆಗ್ತದೆ ಗೋಡೆಗೆ ಹಚ್ಚಿದರೆ ಗೋಡೆ ಗಟ್ಟಿಯಾಗ್ತದೆ ಸಗಣಿನೇ ಮಾರಬೇಕಂತ ಸಗಣಿ ಮಾರು ಬಾಯಿ ಇದ್ದವನು ಸಗಣಿಯನ್ನು ಕೂಡ ಮಾರ್ತಾನೆ ಅಂತ ಹೇಳ್ತಿದ್ರು ಅದಕ್ಕೆ ದಯವಿಟ್ಟು ವ್ಯಾಪಾರಿ ರಂಗದಲ್ಲಿರ್ತಕ್ಕಂಥ ನೀವುಗಳು ಮಾತುಗಾರಿಕೆಯನ್ನು ಕಲಿಬೇಕು ಸರ್ ಯಾಕೆ ಕಲಿಬೇಕು ಸರ್ ನಿಮ್ಮ ಹತ್ರ ಬರಬೇಕೇನು ಓದೋದನ್ನು ಕಲಿ
ಸಾಹಿತ್ಯದ ಪುಸ್ತಕಗಳನ್ನು ಇಲ್ಲಿ ಎಷ್ಟು ಜನ ಓದ್ತೀರಿ? ಕತೆ, ಕಾದಂಬರಿ, ಚುಟುಕ, ಜೋಕ್ಸ್ಗಳನ್ನು ಓದೋರಿದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ. ಹಾ, ಓದಿದ್ದನ್ನು ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಒಂದೇ ಸಾರಿಗೆ ನಮ್ಮ ಥರ ವೇದಿಕೆ ಮೇಲೆ ಬಂದಲ್ಲ, ಕಷ್ಟ ಆಗ್ತದೆ. ಮೊದಲು ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಹೆಂಡತಿ ಮುಂದೆ ಹೇಳ್ಬೇಕಾದ್ರೆ ಅವಳೇ ನಂಬರ್ ಒನ್ ಜಡ್ಜ್. ಅಯ್ಯೋ, ಈ ಥರ ಹೇಳಿದ್ರೆ ನೀವು ಹತ್ಸ್ಕೊಂಬರ್ತೀರೋ ಅಂದ್ಬಿಡ್ತಾ, ಅಥವಾ ಈತ ಹಾ ಚೆನ್ನಾಗಿ ಹೇಳ್ತೀರಿ ಪರವಾಗಿಲ್ಲ, ನಿಮಗೂ ಪ್ರಾಣ ಇಷ್ಟರ ಸನ್ಮಾನ ಆಗುತ್ತಂದರೆ ಬಚಾವಾದ್ರಿ ನೀವು. ಎರಡನೇದು ತಾಯಿ ಮುಂದೆ, ನಾನು ಜೋಶಿ ಮಹಾಮನಿ ನಾವು ಮೂರು ಜನ ಏನಿದೆ, ಪ್ರಾರಂಭದಲ್ಲಿ ನಮ್ಮ ಜೋಕ್ಗಳನ್ನು ನಾವು ಹೇಳಿದ್ದೆ ನಮ್ಮ ತಾಯಿ ಅಕ್ಕ ತಂಗಿಯರು ಹೆಂಡತಿಯರ ಮುಂದೆ. ಯಾಕೆ ಅವ್ರ ನಕ್ಕರೆ ಪ್ರಪಂಚನೇ ನಗಿಸಿದಂಥ ಕ್ರೆಡಿಟ್ ಬರ್ತದೆ ನಮಗೆ. ಹೌದಾ? ಜೋರುಕ ಬಾಯಿ ಏಕ್ ತರಫ್ ಅವ್ರ ದುನಿಯಾ ಏಕ್ ತರಫ್ ಅಂತಾರೆ. ಹಾಂ, ಜೋರುಕ ಬಾಯಿ ಇದ್ದರೆ ಹೆಂಡತಿ ಅಣ್ಣ ತಮ್ಮ ಇದ್ದರೆ ಅವ್ರ ಮುಂದೆ ಹೇಳ್ಬೋದು, ಅವ್ರ ನಕ್ಕರೆ ಗೆದ್ರಿ ನೀವು ಜಗತ್ತೇ ಗೆದ್ದಂಗೆ. ಹೌದಾ? ಆ ಥರ ಸಾಹಿತ್ಯಕ್ಕೆ ಹಲವಾರು ಕವಲುಗಳಿದೆ, ಮಾರ್ಗಗಳಿದೆ. ಅಂಥದ್ದನ್ನು ಇವತ್ತು ಮೂರು ಜನ ಸೇರಿ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ನಾನು ಇದು ಪ್ರಾಸ್ತಾವಿಕ ಅಂದರೆ ಪ್ರಿಫೇಸ್. ಪ್ರಿಫೇಸ್ ಇಸ್ ನಾಟ್ ಲಾಂಗರ್ ದೆನ್ ದಿ ಟೆಕ್ಸ್ಟ್ ಅಂತಾರೆ. ಮುನ್ನುಡಿಯೇ ಗ್ರಂಥಕ್ಕಿಂತ ದೊಡ್ಡದಾಗಬಾರ್ದು ಅಂತ. ಫಸ್ಟಿಗೆ ನಮ್ಮಲ್ಲಿ ಯಾವುದೇ ದೇವರನ್ನು ನೀವು ಪೂಜೆ ಮಾಡಿ ಊದುಬತ್ತಿ ಹಚ್ಚಬೇಕು ಅಂದರೆ ಯಾವ ದೇವ್ರಿಗೆ ಹಚ್ತೀರಿ ಫಸ್ಟು? ಎಸ್, ವಿನಾಯಕನ ಇನ್ನೊಂದು ಹೆಸರೇನು? ಗಣಪತಿ. ಏಕದಂತ ವಿಘ್ನೇಶ್ವರ, ಏಕದಂತ ಷಣ್ಮುಖ, ಅಲ್ಲ ಷಣ್ಮುಖ ಹಾಂ, ಸುಮುಖ, ಗಜಾನನ. ಹಾಂ, 21 ಹೆಸರುಗಳಿದೆ ಅಂತ ಗಣಪನಿಗೆ ಹೇಳ್ತಾನೆ. ಹೌದಾ? ಯಾರ ಮಗ ಆತ? ಈಶ್ವರ, ಶಿವ. ವೆರಿ ಗುಡ್. ಇಷ್ಟು ಸಾಕು ಐಡಿಯಾ. ನೀವು ಹೇಗೆ ಗಣಪತಿನ ಪೂಜಿಸ್ತಿರೋ ನಮ್ಮ ಕಾರ್ಯಕ್ರಮದಲ್ಲೂ ಫಸ್ಟಿಗೆ ನಾವು ಬಿಡೋದು ಗಣಪತಿನ, ಅಂದರೆ ನರಸಿಂಹ ಜೋಶಿ ಅವ್ರನ್ನ. ಅವ್ರು ಎದ್ದು ನಿಂತರೆ ಸಾಕ್ಷಾತ್ ಗಣಪತಿ ಥರ ಇದ್ದಾರೆ. ಅವರು ಕಾರ್ಯಕ್ರಮ ಚೆನ್ನಾಗಿ ಶುರು ಮಾಡಿದ್ರೆ ಮುಂದೆ ನಮ್ಮಿಬ್ಬರು ಲೈನ್ ಕ್ಲಿಯರ್ ಆಗ್ತದೆ. ಅವರು ನಾವು ಒಂದೇ ಸಾರಿ ವೇದಿಕೆ ಮೇಲೆ ನಿಂತೀವಿ ಅಂದರೆ ಅವ್ರನ್ನ ಮಧ್ಯದಲ್ಲಿ ನಿಲ್ಲಿಸಿ ನಾನು ಮಾಮನೆ ಆ ಕಡೆ ಕಡೆ ನಿಂತರೆ ಗಣಪತಿಗೆ ನಾವಿಬ್ಬರು ಊದುಗಡ್ಡಿ ಹಚ್ಚಿದಂಗೆ ಕಾಣ್ತೀವಿ. ಅದನ್ನು ನೀವು ಕೊನೆಗೆ ನೋಡ್ತೀವಿ. ಚಾನೆಲ್ ತಮ್ಮ ಕೆಲಸವನ್ನು ನಿಭಾಯಿಸಿದರು, ಭಾಳ ಶಾಂತವಾಗಿ ಕೂತಿದ್ದೀರಿ, ಸಂತೋಷ ಆಗ್ತದೆ ನಿಮ್ಮದೆಲ್ಲ ಕೇಳುವಂಥ ಮನೋಭಾವ. ಆದರೆ ಇಷ್ಟು ದೊಡ್ಡ ಹಾಲಿಗೆ ಇಷ್ಟು ಕಡಿಮೆ ಜನಕ್ಕೆ ಮಾತಾಡ್ತಿರೋದು ಇದೇ ಫಸ್ಟ್. ನಾವು ಭಾಳ ಕಾಂಪ್ಯಾಕ್ಟ್ ಹಾಲು, ಮುಂದಿನ ದಿನಗಳಲ್ಲಿ ಇನ್ನೂ ಡಿಸ್ಟ್ರಿಬ್ಯೂಟರ್ ಸಂಖ್ಯೆ ಹೆಚ್ಚಾಗಲಿ, ಅಲ್ಲಿವರೆಗೂ ಜನ ಕೂಡಲಿ ಅಂತ ನಾನು ಹಾರೈಸ್ತಿದ್ದೀನಿ. ಜನ ಜಾಸ್ತಿ ಇದ್ದಷ್ಟು ಮಾತಾಡೋದಕ್ಕೆ ಉತ್ಸಾಹ ಬರ್ತದೆ. ನಾವು ಮ್ಯಾಕ್ಸಿಮಮ್ ಜನಸಂಖ್ಯೆ ಮಾತಾಡಿದ್ದು ಅಂದರೆ ಒಂದು 25-30 ಸಾವಿರ ಜನರು. ಶಿವರಾತ್ರಿಯಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವೆ, ಮತ್ತು ಮಿನಿಮಮ್ ದೊಡ್ಡ ದೊಡ್ಡ ಜಾತ್ರೆ ಗೀತೆಗಳೆಲ್ಲ ಹೋಗ್ತವೆ ಉತ್ತರ ಕರ್ನಾಟಕದಲ್ಲಿ. ಅಂಥ ಸಂದರ್ಭದಲ್ಲಿ 50,000ವರೆಗೂ ಕೂಡ ನೀವು ವೀಡಿಯೋಗಳು ನಮ್ಮ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ನಂದ ವೀಡಿಯೋಗಳನ್ನು ಪ್ರಾಣೇಶ್ ಅಂತೋದ್ರೆ ಬರ್ತಾವೆ, ಅವ್ಯಾವೋ ನನಗೆ ಹುಟ್ಟಿದ್ವು ಅಲ್ಲ, ಸ್ವತಃ ನನ್ನ ಮಕ್ಕಳೇ ಮಾಡಿರ್ತಕ್ಕಂಥ ಒಂದೇ ಒಂದು ನನ್ನ ಆಫೀಷಿಯಲ್ ಚಾನಲ್ ಅಂದರೆ ಎರಡಿದೆ. ಒಂದು ಇವಾಗೇನು ಬಂದಿದ್ದಾರೆ ಸ್ಯಾಂಡಲ್ವುಡ್ ಟಾಕೀಸ್ ಅಂತ, ಅದು ಒಂದು. ಇನ್ನೊಂದು ಪ್ರಾಣೇಶ್ ಪರ್ಯಟನೆ, ನನ್ನ ಸ್ವಂತದ್ದು. ಅದನ್ನು ನೀವು ಪ್ರತಿ ವಾರ ನೋಡಿದರೆ ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ನನ್ನನ್ನು ಉಳಿಸಿ ಬೆಳೆಸಿದೆ ಅಂತ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋದೆಲ್ಲ ಶುರು ಮಾಡ್ತೀನಿ. ಭಾಳ ಅದ್ಭುತವಾಗಿ ಇಬ್ಬರು ತಮ್ಮ ತಮ್ಮ ಫೀಲ್ಡ್ನಲ್ಲಿ ಮಾತಾಡಿದರು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಅದು ವ್ಯಾಪಾರ ಮಾಡುವಂಥ ಅಥವಾ ಯಾವುದೋ ಒಂದು ಪ್ರಾಡಕ್ಟನ್ನು ಮಾರಬೇಕಾದಾಗ ಮನುಷ್ಯ ಭಾಳಷ್ಟು ಮಾತುಗಾರಿಕೆಯನ್ನು ಹೊಂದಿರಬೇಕಾಗ್ತದೆ. ಮಾತುಗಾರಿಕೆಯೇ ಬಂಡಾಳ, ನಮ್ಮದು ವ್ಯಾಪಾರನೇ. ಹಾಸ್ಯವನ್ನು ಮಾರ್ತೀವಿ ನಾವು. ನಾಗೇಂದ್ರ ಅವರು ಬೇಕಾದಷ್ಟು ಪರ್ಫೆಕ್ಟ್ ಇದ್ದಾರೆ ಆ ಫೀಲ್ಡಲ್ಲಿ. ನೀವು ಕೂಡ ಮಾತು ಕಲಿಬೇಕಾದ್ರೆ ಏ ನಾವು ಮಾತಾಡೋಕೆ ಹೋಗ್ತೀರಿ ಬರೋದೇ ಇಲ್ಲ ಅಂತಾರೆ ಭಾಳ ಜನ. ಆಡ್ತಾ ಇರ್ಬೇಕು. ಹೆಣ್ಮಕ್ಳಿಗೆ ಯಾರು ಮಾತು ಕಲಿಸ್ತಾರೆ? ಹೆಂಗೆ ಮಾತಾಡ್ತಾರೆ ಅವ್ರು? ಕಟ್ಟಿ ಮ್ಯಾಗೆ ಇಬ್ಬರು ಕುಂತರು ಅಂದ್ರೆ ಅವ್ರ ಜೊತೆ ಯಾರಿಲ್ಲ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಹೌದಾ? ಗಂಡಸ್ರ ಹಂಗಲ್ಲ, ಗಂಡಸ್ರು ಭಾಳ ಮಾತು ಕಮ್ಮಿ. ಯಾಕಂದ್ರೆ ಮನೆಗೆ ಸುಮ್ಮನೆ ಇರ್ರಿ, ನಿಮ್ಗೇನು ಗೊತ್ತೈತೆ, ಅಂದಂದಂದು ನಮ್ಮನ್ನು. ಅದಕ್ಕೆ ನೀವೇನು ಮಾಡಬೇಕು, ಮನೆ ಬಿಟ್ಟು ಹೊರಗೆ ಮಾತಾಡೋದು ಕಲಿಬೇಕು. ಇಲ್ಲಿ ಇವತ್ತು ಇಡೀ ಒಂದು ದಿವಸ ಕಳೆದ್ರಿ, ನಿಮ್ಗೆ ಸಮಯ ಸಿಕ್ಕರೆ ನಿಮ್ಮ ಅಭಿಪ್ರಾಯಗಳು ಇಲ್ಲಿ ಹೇಳೋದ್ರ ಮೂಲಕ ನೀವು ಮಾತಾಡೋದು ಕಲಿಬೇಕು. ನಾನು ನಾಗೇಂದ್ರ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದಲ್ಲ ಒಂದು ದಿವಸ ಬೆಂಗಳೂರಿನಲ್ಲಿ ಯಾವಾಗಾದರೂ ಹೌ ಟು ಸ್ಪೀಕ್, ಮಾತಾಡೋದಕ್ಕೆ ಏನು ಬೇಕು
ಅಂತ ಒಂದು ಟ್ರೈನಿಂಗ್ ಇದೆ. ಇಲ್ಲೇನೆ ನಿಮ್ಮನ್ನು ರೆಡಿ ಮಾಡಿ ಮಾಡಿಸುವಂಥದ್ದು. ಅದೊಂದು 2-3 ಅವರ್ಸ್ ಕಾರ್ಯಕ್ರಮ, ಅದೊಂದು ಅರೇಂಜ್ ಮಾಡಿ ಸರ್. ನೀವೆಲ್ಲ ಮಾತಾಡೋದನ್ನ, ನಿಮಗೆ ಮಾತು ತುಂಬ ಮುಖ್ಯ, ಹೌದಾ ನಿಮಗೆಲ್ಲ? ಯಾಕಂದರೆ ನೀವು ಸೇಲ್ಸ್ ಮಾಡ್ಬೇಕು ಇವರೆಲ್ಲ, ಅಲ್ಲ? ಹೆಂಗೆ ಹೇಳಬೇಕು ಅಂತಂದರೆ ಅದು ಅನೇಕ ನೀವು ಪುಸ್ತಕಗಳು ಓದೋದನ್ನು ಅಭ್ಯಾಸ, ಹೌದಾ? ಅದಕ್ಕೆ ನಮ್ಮ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ, ಕೆಟ್ಟ ಕುರುಪಿ ಮಗಳಿದ್ಲು ಅವನಿಗೆ, ಚಂದ ವರ್ಣನೆ ಮಾಡಿ ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡ್ತಿದ್ದ. ಬಟ್ ಈಗ ಹೆಣ್ಣುಗಳು ಕಡಿಮೆ ಆಗಿರೋದ್ರಿಂದ ನಾವು ಮನೆ ಮನೆಗೆ ಕನ್ಯೆ ನೋಡೋದಕ್ಕೆ ಹೋಗೋದಲ್ರಿ. ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ತೊಗೊಂಡು ಏನು ಮಾಡ್ತೀರಿ? ಹಾಂ, ಹುಡುಗಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 1,000 ಗಂಡುಗಳಿಗೆ 840 ಹುಡುಗಿಯರಿದ್ದಾರೆ. ಇನ್ನು ಎಷ್ಟು ಶಾರ್ಟೇಜ್ ಬಂತು? 100 ಎಷ್ಟು ಟಕ್ ಅಂತ ಹೇಳಿದ್ರು ನೋಡು, 160 ಜನ, ಹೌದಾ? ಅದಕ್ಕೆ ಯಾವನೊಬ್ಬ ನಮ್ಮಂಥ ಮದುವೆ ಆಗಲ್ಲ ಅದನ್ನು ಹೇಳಿದ್ರಂತೆ, ಸರ್ ಹುಲಿ ಸಂಖ್ಯೆ ಜಾಸ್ತಿ ಮಾಡಿ ಏನು ಮಾಡ್ತೀರಿ, ಹುಡುಗಿಯರ ಸಂಖ್ಯೆ ಜಾಸ್ತಿ ಮಾಡಿ. ಹೆಣ್ಣು ಭ್ರೂಣ ಅಂತ ಗೊತ್ತಾದ ತಕ್ಷಣ ತೆಗೆಸಿಕೊಂತಾರೆ. ಎಷ್ಟು ಕಿರಿಕಿರಿ! ಇವಾಗ ಎಷ್ಟು ಡಿಮಾಂಡ್ ಬಂದೈತ್ರಿ, ನಾವು ಅವ್ರ ಮುಂದೆ ಹೋಗಿ ಹಿಂಗೆ ಕುಂತು ಹಾಡು ಆಡಬೇಕಾಗೈತೆ. ಅವಾಗೆಲ್ಲ ಕರ್ಕೊಂಬಂದು ಹಾಡು ಆಡೋಕೆ ಬರ್ತೈತೆ, ನಮ್ಮ ಹಾರ್ಮೋನಿಯಂ ತರಿಸ್ರಿ, ಆಕೆ ಒಂದೇ ಹಾಡು ಆಡ್ತದೆ, ದಯ ಮಾಡೋ ರಂಗ, ದಯ ಮಾಡೋ ನಿನ್ನ ದಾಸನ, ದಾಸಿ ಆಕಿ ದಾಸನ ಮೇಲೆ ಅಂದ್ರೆ ನಿಮಗೆ ನೋಡಕ್ ಬಂದವ್ರಿಗೆ, ಅಪ್ಪ ದಯ ಮಾಡೋ ನನ್ನಂತ ಕಿನ್ ಮಾಡ್ಕೊಳಕ್ ಬಂದಾನ ಅಂತದು. ಹೌದು, ಅರ್ಥ ಆಯ್ತಲ್ಲ? ಅಂತದ್ ಹೋಗಿ ಹೆಂಗಾಗ್ಯದ್ರಿ? ಈಗ ಹುಲಿ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಬಜೆಟ್ ಬಿಡುಗಡೆ ಮಾಡೈತೆ, ಅದರಿಂದ ಏನ್ರ ಲಾಭ ಐತೆ? ಎದ್ರು ನೋಡಿದ್ರೆ ತಿಂದು ಹಾಕ್ತದೆ ನಮ್ಮನ್ನ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಗೌರ್ಮೆಂಟು ಈಗ ಆರ್ಡರ್ ಮಾಡ್ತಾ ಇದೆ. ಅಲ್ಲ, ಎಷ್ಟು ಹೆಣ್ಣು ಸಂಖ್ಯೆ ಮಾಡಿದ್ರೆ, ಹುಡುಗಿಯರ ಸಂಖ್ಯೆ ಹೆಚ್ಚು ಮಾಡಿದ್ರೆ. ಈಗ ಮದುವೆ ಆಗಿಂದ ಗಾಡಿ ಮ್ಯಾಗ ನಾವು ಹುಲಿನ ಕೂಡಿಸ್ಕೊಂಡು ಹೋಗಂಗಿಲ್ಲ, ಹುಡುಗಿನ ಕುಂದಿರ್ಸ್ಕೊಂಡು ಹೋಗ್ತೀವಿ, ಹೌದಾ? ಆದ್ರೆ ಹುಡುಗಿನೂ ಹುಲಿ ಹೆಂಗೆ ಆಗ್ತಾಳೆ ಮದುವೆ ಆಗಿಂದ, ಆ ಮಾತು ಬೇರೆ. ಹೀಗೆ ಹಾಸ್ಯದ ಪಂಚಗಳು ತೆಗೆದು, ಅದಕ್ಕೆ ದಯವಿಟ್ಟು ನೀವು ಬಿಡುವಿನ ವೇಳೆಯಲ್ಲಿ ಮನೆಯಾಗ ಅಥವಾ ನೀವು ಎಲ್ಲಿಯಾದ್ರೂ ಅಂಗಡಿಯಾಗ ಕುಂತಾಗ ಜರ್ನಿಯಲ್ಲಿ ಓದೋ ಹವ್ಯಾಸ ಇಟ್ಕೊಳ್ರಿ. ಈ ಮೊಬೈಲ್ ಬಂದಾನಿಂದ ಎಲ್ಲರೂ ಬಿಟ್ಬಿಟ್ಟಿದ್ರು, ಬರೀ ತಿಕ್ಕದೆ. ಹಾ, ಹಿಂದಕ್ಕೆಲ್ಲ ಕೈಯಾಗ ತಂಬಾಕು ಇದನ್ನು ಹಾಕ್ಕೊಂಡು ಹಿಂಗೆ ತಿಕ್ತಿದ್ರು, ಮತ್ತೇನಪ್ಪ ಸುದ್ದಿ ಹೇಳು ಅಂತ ತಿಕ್ಕ ಮಟ್ಟ ಮಾತಾಡ್ತಿದ್ರು, ಬಾಯಿಗೆ ಹಾಕೊಂಡ್ರೆ ಮುಗಿದು ಸತ್ತ ಅವ್ರ ಪಾಲಿ, ಹೌದಾ? ಹೊಯ್ಕೋ ನೀನು ಅವಾಗ ಏನೋ ಅನ್ನಂಗಿಲ್ಲ. ಈಗಲೂ ಹಳ್ಳ್ಯಾಗ ಎಲೆ ಅಡಿಕೆ ತುಂಬು ತೆಗೆಯೋದು, ಮತ್ತೇನಪ್ಪ ಗೀರೋದು, ಸುಣ್ಣ, ಎಷ್ಟು ಚಂದ್ರೆ ಅದು. ನಮಗಿಲ್ಲ ಪ್ಯಾಂಟ್ ಶರ್ಟ್ನವ್ರಿಗೆ ಮಾಡ್ಕೊಡಿ, ಎಂಥ ವಸ್ತುವನ್ನಾದರೂ ಮಾರಬೇಕು. ತಮ್ಮನ್ನೆಲ್ಲ ಅದ್ಭುತವಾಗಿ ನಗೆಗಳಲ್ಲಿ ತಿಳಿಸಿದಂತಹ ನರಸಿಂಹ ಜೋಶಿಯವರಿಗೆ ಒಂದ್ಸಲ ಜೋರವಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ತಿಳಿಸೋಣ. ಮನುಷ್ಯನಿಗೆ ಏನು ಸಂತೋಷ ಆಗ್ತಂತಂದ್ರೆ, ಒಳ್ಳೆಯ ಕೇಳುವರು ಸಿಕ್ಕರಂತ ಕಲಾವಿದರಿಗೆ ಅದರಂಥ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಬಂಧುಗಳು, ತವೆಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ನಮ್ಮ ಗಂಗಾವತಿ ಪ್ರಾಣೇಶ್ವರ ತಂಡದ ವತಿಯಿಂದ ತಮಗಾಗಿ ಒಂದು ಚಪ್ಪಾಳೆ. ಬಂಧುಗಳೇ, ನಮಗಾಗಿ ಅಲ್ಲ, ತಮಗಾಗಿ ಒಂದು ಚಪ್ಪಾಳೆ. ನಾಗೇಂದ್ರ ಸರ್ ಅವ್ರು ನೋಡಿದೆ ನಾನು, ಒಂದು ಒಬ್ಬ ಭಾಷಣಕಾರ ತಮ್ಮ ಭಾಷಣವನ್ನು ಮುಗಿಸುವಂಥ ಸಂದರ್ಭದಲ್ಲಿ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಇದು ಕಲಾವಿದರಿಗೆ ತಾವು ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ನಾನು ನೀವೆಲ್ಲ ಇಷ್ಟು ಪ್ರೀತಿ ತೋರಿಸಕತ್ತೀರಿ, ನಮಗೆ ಭಾಳ ಸಂತೋಷ ಅನಿಸ್ತದೆ. ಇಷ್ಟ ಪ್ರೀತಿ ನನ್ನ ಹೆಂಡತಿ ನನ್ನ ಮೇಲೆ ತೋರಿಸಲಿಲ್ಲ, ನಾ ಇಲ್ಲಿ ತಾನೆ ಬರ್ತದಿಲ್ಲ, ಅಲ್ಲಿ ಪ್ರೀತಿ ಸಿಗಂಗಿಲ್ಲ ಅಂತ ಅನ್ನೋದು ಉದ್ದೇಶ ಅಲ್ಲ. ನಿಮಗೆ ನಗಿಸುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳಿದ್ದು ಬಂಧುಗಳೇ. ದರ್ಶನ್ ಇಂಟರ್ನ್ಯಾಷನಲ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ದು ಒಂದು ಮೀಟ್ ಇಲ್ಲಿ ಮಾಡ್ತಾ ಇದ್ದೀನಿ, ಭಾಳ ಸಂತೋಷ ಅನಿಸ್ತದೆ. ಜೋಶಿಯವರು ಹೇಳಿದಂಗೆ ಈ ಒಂದು ವೇದಿಕೆ ಒಂದು ಹುಮ್ಮಸ್ಸಿನಿಂದ ಕೂಡಿದಂಥ ವೇದಿಕೆ. ವಿದ್ಯಾಬಾಲನವರು ಬ್ಯಾನರ್ ಇಟ್ಕೊಂಡು ಏನು ಕಾರ್ಯಕ್ರಮ ಮಾಡ್ಲಿಕ್ಕೈತೆ, ಭಾಳ ಸಂತೋಷ ಅನಿಸ್ತದೆ. ಅಲ್ಲಿ ಕುಂತವ್ರಿಗೆಲ್ಲ ಅನ್ಸಕೈತೆ, ವಿದ್ಯಾಬಾಲ ನಮ್ಮ ಕಡೆಗೆ ನೋಡ್ತಾ ಅಂತ ಅನಿಸ್ತದೆ. ನೋಡ್ರಿ ನೀವು ನನ್ನ ಕಡೆಗೆ ನೋಡ್ಲಿಕ್ಕೈತಿಲ್ಲ, ನೀವೆಲ್ಲ ಹುಮ್ಮಸ್ಸಿನಿಂದ ಇದ್ದೀರ ಅಂತ ನಾನು ಭಾವಿಸ್ತೀನಿ. ನಾನು ಒಂದ್ಸಲ ವಿದ್ಯಾಬಾಲನು ಐಶ್ವರ್ಯ ರೈ ಇವರೆಲ್ಲ ಬೆಂಗಳೂರಿಗೆ ಟ್ರೈನಲ್ಲಿ ರೈಲಲ್ಲಿ ಸಿನಿಮಾ ಶೂಟಿಂಗ್ ಆಗಿ ಬರ್ತಾಯಿದ್ರು. TC ಟಿಕೆಟ್ ಚೆಕ್ ಮಾಡ್ಕೊಂತ ಬರ್ತಾಯಿದ್ದ. ಫಸ್ಟು ವಿದ್ಯಾಬಾಲನ್ ಬಿಟ್ಟಿದ್ರು. TC ಕೇಳಿದೆ ಟಿಕೆಟ್ ಎಲ್ಲಿ ಅಂತಂದು. ನಾ ಟಿಕೆಟ್ ತೊಗೊಂಡಿಲ್ಲ ಅಂತಂದ್ಲು. TC ನೋಡಿದ,
ವಿದ್ಯಾಬಾಲನ ಸೀರೆ ಉಟ್ಕೊಂಡಿದ್ಲು ಆಕೆಗೆ 100 ರೂಪಾಯಿ ದಂಡ ಹಾಕಿದ ಆಕಿನಿಂದ ಐಶ್ವರ್ಯ ರೈ ನಿಂತಿದ್ಲು ಆಕಿ ನೋಡಿದ ಆಕಿ ಮಿಡ್ಡಿ ಹಾಕಿಂಡಿದ್ಲು ಆಕಿಗೆ 75 ರೂಪಾಯಿ ದಂಡ ಹಾಕಿದ ಆಕಿನಿಂದ ಕತ್ರಿನಾ ಕೈಫ್ ನಿಂತಿದ್ಲು ಆಕಿ ಸ್ಕರ್ಟ್ ಹಾಕಿದ್ಲು ಆಕಿಗೆ 50 ರೂಪಾಯಿ ದಂಡ ಹಾಕಿದ ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು ಆಕಿಗೆ ಏನೂ ದಂಡ ಹಾಕಲಿಲ್ಲ ಯಾಕಪ್ಪ ಅಂದ್ರೆ ಆಕಿನತ್ರ ಟಿಕೆಟ್ ಇತ್ತು ನೀವು ತಿಳ್ಕೊಂಡಂಗಲ್ಲ ಅದು ನೀವೆಲ್ಲ ಬೇರೆನೇ ತಿಳ್ಕೊಂಡಿರ ಅಂತ ನನಗೆ ಗೊತ್ತಾಗೈತೆ ಒಳ್ಳೆದ ಯೋಚನೆ ಮಾಡಿದ್ರೆ ಒಳ್ಳೆದಾಗ್ತದೆ ಇಲ್ಲ 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 ನೀವೆಲ್ಲ ನಾವು ಏನು ಸುಳ್ಳು ಹೇಳಲ್ಲ ರೀ ಆಸೆ ಅನ್ನೋದು ಏನಂತಂತಂದ್ರೆ ಕೊನೆಯಲ್ಲಿ ಪಂಚ ಸಿಗ್ತದೆ ನೀವು ತಿಳ್ಕೊಂಡಂಗಿರಂಗಿಲ್ಲ ಯಾವಾಗಲೂ ಅದು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂದ್ರೆ ಒಬ್ಬ ನೇಣತಿ ಬಹಳ ಸಂಶಯದ ಸ್ವಭಾವದಕ್ಕಿದ್ಲಂತ ನಿಜವಾಗಿ ಹೇಳ್ರಿ ಎಷ್ಟು ಜನರ ಜೊತೆ ಮಲ್ಕೊಂಡಿದ್ದು ನೀನಂತ ಗಂಡಗೆ ಆಶ್ಚರ್ಯ ಆಯ್ತು ಎಂಥ ಕ್ವಶನ್ ಕೇಳ್ಬಿಟ್ಲಲ್ಲಪ್ಪ ಅಂತಂದು ಅವಂದ ನಿಜವಾಗಿ ನಾ ಹೇಳ್ತೀನಿ ನಿನ್ನ ಜೊತೆಗೆ ಅಷ್ಟೇ ಮಕ್ಕೊಂಡೀನಿ ಉಳಿಕಿದವ್ರ ಜೊತೆಗೆಲ್ಲ ಬೆಳಗ ತನಕ ಮಾತಾಡ್ಕೊಂಡು ಕುಂತೀನಿ ಅಂತಂದಂತ ನಾವು ಏನು ಹೇಳ್ತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ ಒಂದೊಂದು ಮಾತು ಭಾಳ ಮುಖ್ಯ ಆಗ್ತದೆ ಒಂದು ಕಡೆ ಬೀಚ್ವರ್ ಒಂದ್ಸಲ ಮನೆ ಮುಂದೆ ನಿಂತಾಗ ಒಬ್ಬ ಹೆಣ್ಮಗಳು ಹೋಗ್ತಾ ಇಲ್ಲ ಆ ಹೆಣ್ಮಗಳಿಗೆ ಬೀಚ್ವರ್ ಕೇಳಿದ್ರು ಏನಂತೇಳಿ ಹೆಂಗದ ನಾ ನಿನ್ನ ಗಂಡ ಅಂತ ಕೇಳಿದ್ರು ಆ ಹೆಣ್ಮಗಳಿಗೆ ಸಿಟ್ಟು ಬಂತು ಏನ್ರಿ ನನ್ನ ಗಂಡಿಗೆ ಏಕೋ ಚಂದ ಮಾತಾಡ್ಸೇನೆ ನೀನು ಬಹುವೋ ಚಂದ ಮಾತಾಡ್ಸಲಕ್ಕೆ ಇಷ್ಟಂದು ಕೂಡಲೇ ಬೀಚಿಯವರು ಬಹು ಚಂದ ಮಾತಾಡ್ಸಿದ್ರು ಏನಂತೇಳಿ ಹೆಂಗದರವಾ ನಿನ್ನ ಗಂಡ ಅಂದರು ಅಂತ ಕೇಳಿದ್ರು ಒಂದೇ ಮಾತು ಹೆಚ್ಚು ಕಡಿಮೆ ಆಯಿತು ನಮ್ಗೆ ಹಾಸ್ಯಕ್ಕೆ ಸಿಕ್ತು ಬಂದುಗಳೇ ನೀವೆಲ್ಲ ಭಾಳ ಕ್ಲಾಸ್ ಜನ ಇದ್ದೀರಿ ತಿಳ್ಕೊಂಡು ನಗ್ಲಕ್ಕತ್ತೀರಿ ಅದು ಭಾಳ ಸಂತೋಷ ಅನಿಸ್ತದೆ ಭಾಳ ಕ್ಲಾಸ್ ಇವತ್ತು ನಾಗೇಂದ್ರ ಸರ್ ಅವರು ಹಿಂಗೆ ಇಂಥ ಒಂದು ಕಾರ್ಯಕ್ರಮದ ಬರಬೇಕಂತಂದಾಗ ಭಾಳ ಸಂತೋಷದಿಂದ ಬೆಂಗಳೂರಿಗೆ ಬಂದಿ ನಾವು ನಿನ್ನೆ ರಾಯಚೂರಲ್ಲಿದ್ದೀವಿ ಮೊನ್ನೆ ಗುಲ್ಬರ್ಗದಲ್ಲಿದ್ದೀವಿ ಅದಕ್ಕಿಂತ ಮುಂಚೆ ವಿಜಯಪುರದಲ್ಲಿ ಎಲ್ಲ ಕಡೆ ಫೋನ್ ಮುಖಾಂತರನೇ ಬುಕ್ಕಿಂಗ್ ಆಗ್ತದೆ ಒಂದು ಸಲ ಧಾರವಾಡ ಉಚ್ಚಾಸ್ಪತ್ರೆಯಿಂದ ಫೋನ್ ಬಂತು ಎಲ್ಲ ಕಡೆ ನಗಿಸಿದರೆ ಇಲ್ಲಿ ಬಂದು ನಗಿಸೋಗು ಅಂತಂದ್ರು ಇಲ್ಲ ಸಾಧ್ಯ ಇಲ್ಲ ಅಂದೀವಿ ನಾವು ಇಲ್ಲ ಬರಲೇಬೇಕಂತೇಳಿ ಪಟ್ಟು ಹುಡ್ಕೊಂಡು ಕೂತ್ಬಿಟ್ರು ನಾವು ಮೂರು ಜನ ಹಾಸ್ಯ ಕಲಾವಿದರು ಧಾರವಾಡ ಉಚ್ಚಾಸ್ಪತ್ರೆಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನರಸಿಂಹ ಜೋಶಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳಿದೆ ಏನು ಹೇಳಕತ್ತೇನ್ರಿ ಅಂದೆ ನಾನು ಅವೆಲ್ಲ ನೀವು ಕೇಳ್ಬಾರ್ದು ಮಾತಾಡ್ರಿ ಅಂತಂದ್ರು ಇಲ್ಲ ಹೇಳ್ರಿ ನಾನು ಖುಷಿ ಪಡ್ತೇನೆ ಅಂದೆ ನಾನು ಅವಾಗ ಆ ಡಾಕ್ಟರ್ ಅಂದರು ಆ ಹುಚ್ಚು ಬಂದು ನನಗೆ ಕೇಳಕತ್ತೇನ್ರಿ ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ ನಮಗ್ಯಾಕೆ ಒಳಗೆ ಹಾಕಿರಿ ಅಂತಂದ್ರು ಹುಚ್ಚರು ಅಷ್ಟು ಭಾಳ ಭಾಳ ಡೇಂಜರ್ ಇರ್ತಾರೆ ಅಲ್ಲಿ ಡಾಕ್ಟ್ರು ಒಂದು ವಿನಂತಿ ಮಾಡ್ಕೊಂಡ್ರು ಹುಚ್ಚ ಆಸ್ಪತ್ರೆ ನೋಡ್ಕೊಂಡು ಬಂದುಬಿಟ್ರಿ ಒಂದ್ಸಲ ಅಂತಂದು ಒಳಗಡೆ ಎಲ್ಲ ಹುಚ್ಚ ಆಸ್ಪತ್ರೆ ನೋಡ್ಲಕ್ಕೆ ಹೋಗಿವಿ ಒಬ್ಬ ಕನ್ನಡಿ ಮುಂದೆ ನಿಂತಾನೆ ಹುಚ್ಚ ಕನ್ನಡಿ ಮುಂದೆ ನಿಂತ್ಕೊಂಡು ನನಗೆ ಅನ್ಲಕತ್ತಾನೆ ಇವನಿಗೆ ಎಲ್ಲೇ ನೋಡಿ ನೋಡ್ರಿ ನಾನು ಇವನಿಗೆ ಎಲ್ಲೇ ನೋಡಿನಂತಂದ ಎಲ್ಲಿ ನೋಡಿದಿ ಹೇಳು ನೆನಪು ಮಾಡ್ಕೊಂಡು ಅಂದೆ ಏ ಈಗ ನೆನಪು ಬಂತ್ರಿ ಅಂತಂದ ಎಲ್ಲಿ ನೋಡಿದಿ ಕಟಿಂಗ್ ಮಾಡೋ ಸಂಬಂಧ ಮುಂದೆ ಕುಂತಿದ್ದಾರೆ ಮಗ ಇವಂತ ಈ ಥರದ ವಾತಾವರಣ ಎಲ್ಲ ರೀತಿಯಿಂದ ವಾತಾವರಣಗಳು ನೋಡಿದಂಥ ಜನ ಬಂಧುಗಳೇ ನಾವು ಹಾಸ್ಯ ಕಲಾವಿದರು ಇಂಥಲ್ಲೇ ಅಂತಿಲ್ಲ ಎಲ್ಲ ಕಡೆ ನಗಿಸುವಂಥ ಒಂದು ಎಲ್ಲೆಲ್ಲಿ ಸನ್ನಿವೇಶಗಳು ಸಿಗ್ತಾವ ಹಾಸ್ಯಕ್ಕೆ ಸಿಗ್ತಾವ ಅವೆಲ್ಲ ನೋಡಿಕೊಂಡು ಅಲ್ಲಿ ಗಮನಿಸಿ ನಿಮಗೆ ನಗಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಬಂಧುಗಳೇ ನಾವೆಲ್ಲ ನಾನು ಜಾಸ್ತಿ ಓದ್ಕೊಂಡಿಲ್ಲ ಪ್ರಾಣೇಶ್ವರ್ ಜಾಸ್ತಿ ಓದ್ಕೊಂಡಾರ ನರಸಿಂಹ ಜೋಶಿಯವ್ರು ಜಾಸ್ತಿ ಓದ್ಕೊಂಡಾರ ಜೋಶಿಯವ್ರು ಜಾಸ್ತಿ ಓದ್ಕೊಂಡಾರ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರಿಗಾಗಿ ಒಂದು ಜೋರಾದ ಚಪ್ಪಾಳೆ ಇರಲಿ ಬಂಧುಗಳು ಎಷ್ಟು ಓದ್ಕೊಂಡ ಅನ್ನೋರು ಪುಣ್ಯಾತ್ಮ 10ನೇ ಕ್ಲಾಸ್ ಐದು ಸೆಲ್ಫ್ ಎಲ್ಲ ಆಗ್ಯಾಡ್ರಿ ಇದಕ್ಕಿಂತ ಇನ್ನೇನಿಲ್ಲ ಬಂಧುಗಳೇ ಕೂಡಿ ಕೂಡ್ರಿ ಮತ್ತೆ ಕುಂತ್ರೆ ಎದ್ದೇಳಕ್ಕೆ ಬರೋಂಗಿಲ್ಲ ನಿಮ್ಗೆ ಯಾಕೆ ಎದ್ದೇಳಕ್ಕೆ ಹೋಗ್ತಾರೆ ಬಟ್ ಒಂದು ಮಾತು ಹೇಳಿ ನಾನು ನಿಮ್ಮ ಮೈ ಕೊಡ್ತೇನೆ ನಾನು ನಿಮ್ಮ ಬಗ್ಗೆ ಏನೂ ಮಾತಾಡಿದ್ದಿಲ್ಲ ನೀವು ಸುಮ್ಮನೆ ನಮ್ಮ ಬಗ್ಗೆ ಮಾತಾಡಿದ್ರಿ ಮತ್ತು ಚಪ್ಪಾಳೆ ಹೊಡಿಸಿದ್ರಿ ಎಸ್ ಎಲ್ ಸಿ 5 ಫೆಲ ಫೇಲ್ ಆಗ್ಯಾನ ಅಂತ ಹೇಳಿದ್ರಿ ಹೌದಲ್ರಿ ನಮ್ಮ ಮರ್ಯಾದೆಯನ್ನು ತೆಗೆದ್ರಿ ಆದರೆ ಅದೃಷ್ಟ ಅದು ಅದರ ಇಷ್ಟ ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು ಹೆಂಗೆ ಬೇಕಾದ್ರೂ ಹೋಗ್ಬೋದು ಇವರು ಡಿಗ್ರಿ ಮಾಡ್ಯಾರೇ ಅದೇ ಕೆಲಸ ಮಾಡ್ತಾರ ನಾ 10ನೇ ಕ್ಲಾಸ್ ಫೇಲ್ ಆದವನು ಅದನ್ನೇ ಕೆಲಸ ಮಾಡ್ತಾರೆ ಏ ಜೋಶಿ